कॉफी। निंतको। अम्मा रात्रि हेळिद्दु नेनपिदे ताने नम जोते नीनु होरगडे बर्तिदीया? हाँ अम्मा नेनपिदे बर्तीनि। सुम्मने बरोदल्ल तांबूल तट्टे रेडी माड्को। तांबूल तट्टेना याके? निम्म सोसे कोडोदक्के। नन्न सोसेगा यारदु? निजवाग्लू निमगे गोत्तिल्वा? हेळि रघु। इल्ल गोत्तिल्ल अखिल। आद्रे नन्न सोसे बग्गे ननगे गोत्तु। ನನಗೇನು ಗೊತ್ತಾಗಬೇಕಾಗಿತ್ತು ಎಲ್ಲ ಗೊತ್ತಾಗಿದೆ। ಇವತ್ತು ನನ್ನ ಸೊಸೆ ಆಗೋಳಿಗೆ ಪ್ರೀತಿಯಿಂದ ತಾಂಬೂಲ ಕೊಟ್ಟು ಅವಳ ಜೊತೆ ನಮ್ಮ ಆದಿ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಡೋಣ ಅಂದ್ಕೊಂಡಿದ್ದೀವಿ। ಪಾಪ ಎಷ್ಟು ದಿನ ಅಂತ ನಮ್ಮ ಆದಿ ಒಂಟಿಯಾಗಿರೋದು, ಅವನ ಜೀವನದಲ್ಲೂ ಅರ್ಧಾಂಗಿಯ ಆಗಮನ ಆಗಬೇಕಲ್ಲ। ಆದಿ ಕೈ ಹಿಡಿಯೋ ಅದೃಷ್ಟ ದೇವತೆನ ನಾವೆಲ್ಲ ಸಂಭ್ರಮದಿಂದ ಒಪ್ಪಿಕೊಳ್ಳೋ ಮುಹೂರ್ತ ಇವತ್ತು ಬಂದಿದೆ। ಯಾಕೆಲ್ಲರೂ ಹಾಗೆ ನೋಡ್ತಿದ್ದೀರಾ? ಹೊರಡಿ, ತಡ ಆಗುತ್ತೆ। ಆದಿ, ಪ್ರೀತು, ರೆಡಿ ಆಗ್ಬಿಟ್ಟು ಬನ್ನಿ। ಪಾರ್ವತಿ, ಹೋಗಿ ತಾಂಬೂಲ ರೆಡಿ ಮಾಡು। ಹಾಮ್ಮ ಇದೆಲ್ಲ ನಿಜಾನ? ನನ್ನ ಸಿಂಡ್ರೆಲ್ಲ ಎಫೆಕ್ಟ್ ಅಕ್ಕ? ನೀವು ಲುಕ್ ಕೊಡ್ತಿದ್ದೀರಾ ಅಂದರೆ ಸಿಂಡ್ರೆಲ್ಲ ಅಲ್ಲ, ಇದು ನಿಜಾನೇ ಅಕ್ಕ। ನಾನು ಫುಲ್ ರೆಡಿ, ಅವರಿಬ್ಬರು ರೆಡಿಯಾಗಿ ಬರೋಷ್ಟರಲ್ಲಿ ನಾನೊಂದು ಚೂರು ಪೌಡ್ರ್ ಹಚ್ಕೊಂಡ್ಬಂದ್ಬಿಡ್ತೀನಿ ಅಕ್ಕ। ಅಂತ ಗೊತ್ತಿಲ್ವಾ? ಅಥವಾ ಸರ್ಪ್ರೈಸ್ ಕೊಡ್ಬೇಕಂತ ನೀವು ಸುಮ್ಮನೆ ಇದ್ದೀರಾ? ಇಂಥ ವಿಷಯ ಯಾರಾದರೂ ಮುಚ್ಚಿಡ್ತಾರ ಗೊತ್ತಿದ್ದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ। ಮಾಮನ್ಸಲ್ಲಿ ಏನಿರ್ಬೋದು? ಒಂದು ವೇಳೆ ಪಾರ್ವತಿ ಅದಕ್ಕಿನ ಸೊಸೆ ಅಂತ ಒಪ್ಕೋಬೋದಾ? ಏನೂ ಗೊತ್ತಿಲ್ಲಪ್ಪ, ಎಲ್ಲ ನಿಗೂಢವಾಗೇ ಇದೆ। ನಿಮ್ಮಿಬ್ರು ಪ್ರೀತಿ ಬಗ್ಗೆ ಅವಳಿಗೆ ಅನುಮಾನ ಬಂದಿರ್ಬೋದು ಅಥವಾ ಗೊತ್ತಾಗಿರ್ಬೋದೇನೋ। ಹೌದಪ್ಪ, ಹಾ ಅವಳು ಡೌಟ ಮಾತಿನ ದಾಟಿ ಗಮನಿಸಿದ್ರೆ ನಮ್ಮ ಭಾರತನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸೊಸೆ ಬಗ್ಗೆ ಹೇಳ್ದಾಗಿತ್ತು। ಅಂದ್ರೆ ನಮ್ಮ ಮಾತನ್ನ ಯಾವಾಗ್ಲಾದ್ರೂ ಕೇಳಿಸ್ಕೊಂಡಿರ್ಬೋದಾ ಅಂತ? ಇಲ್ಲ ಪ್ರೀತು, ಅಮ್ಮ ಹಾಗೆಲ್ಲ ಯಾರ್ಯಾರೋ ಮಾತು ಕೇಳಿಸ್ಕೊಳ್ಳಲ್ಲ। ಬೇರೆ ಕೇಳಿಸ್ಕೊಂಡಿದ್ರು, ಅದ್ರ ಬಗ್ಗೆ ಕೇಳ್ತಾ ಇದ್ರು, ಸುಮ್ಮನೆ ಇರ್ತಾ ಇರಲಿಲ್ಲ। ಹೌದು, ಭಾವ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಆದರೆ ನನಗೇನು ಅನ್ನಿಸ್ತಿದೆ ಅಂದರೆ ಈ ಬಳೆ ಘಟನೆಯಿಂದ ಅತ್ತೆಗೆ ನಿಮ್ಮಿಬ್ಬರು ಪ್ರೀತಿ ಬಗ್ಗೆ ಏನಾದರೂ ಅನುಮಾನ ಬಂದಿರಬಹುದಾ ಅಂತ ಹಾಗಾದ್ರೆ ಅದನ್ನ ಇಲ್ಲೇ ಕೇಳಬಹುದಿತ್ತಲ್ಲ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ಒಂದೇ ಈ ತಾಂಬೂಲ ತಟ್ಟೆ ಯಾಕೆ ಯಾತಾದರೂ ದೇವಸ್ಥಾನ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸಿ ನಿಮ್ಮಿಬ್ಬರು ಪ್ರೀತಿಗೆ ಒಪ್ಪಿಗೆ ಕೊಡಬಹುದಾ ಹೌದು ಜನನೇ ಹೇಳ್ತಿರೋ ಸರಿ ಅನ್ಸುತ್ತೆ ಪಾರ್ವತಿ ಅದಕ್ಕೆ ನೀವು ಜೊತೆಲಿ ಬರೋದಕ್ಕೆ ಹೇಳಿದಾರೆ ಅಂದ್ರೆ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡ್ತಾರೆ ಅನ್ಸುತ್ತೆ ಆದರೂ ಯಾಕೋ ಟೆನ್ಷನ್ ಆಗ್ತಾ ಇದೆ ಅಮ್ಮ ಯಾಕೇನು ಓಪನ್ ಆಗಿ ಹೇಳ್ತಾ ಇಲ್ಲ ಅಂತ ಆದಿತ್ಯ ಅಕಸ್ಮಾತ್ ನಿನ್ನ ಮಾವನ ಮನೆಗೆ ಕರ್ಕೊಂಡು ಹೋಗ್ತಿರಬಹುದಾ ಮಾವನ ಮನೆಗ ಇನ್ಯಾರಪ್ಪ ನೀನು ಹನುಮಂತು ಮಾವ ಡ್ಯಾಡ್ ಇವ್ರ ಮಾವನ ಮನೆ ಅಂದರೆ ಅದು ನಮ್ಮ ಕಾಂಪೌಂಡಲ್ಲೇ ಇದೆ ಆದರೆ ಮಾಮ್ ಬ್ರೋಗೆ ಕಾರ್ ಓಡಿಸಿ ಕೇಳಿದ್ದಾರೆ ಇಲ್ಲೇ ಇರೋ ಸಾರಥಿ ಮನೆಗೆ ಕಾರ್ಲಾಕ್ ಹೋಗ್ಬೇಕು ನಾವು ಓ ಹೌದಲ್ವಾ ಪ್ರೀತು ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ನಮ್ಮೆಲ್ಲರೂ ತಲೆ ಕೆಡುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಅಮ್ಮನೇ ಉತ್ತರ ಕೊಡಬೇಕು पार्वती तगो इदन्न इदन्न तांबूलद तट्टेलिडु तलुपिसबेकादवरिगे तलुपिसबेकाद समयदल्ली तलुपिस्तीनि ನಾವು ಫುಲ್ ರೆಡಿ ಸರಿ ಎಲ್ಲರೂ ಹೊರಡೋಣ ರಘು ಇವತ್ತು ನಾನು ನನ್ನ ಮಗನ ಪಕ್ಕ ಮುಂದೆ ಕೂತ್ಕೋತೀನಿ ನೀವು ಹಿಂದೆ ಕೂತ್ಕೊಳ್ಳಿ ಅಮ್ಮ ಅಡ್ರೆಸ್ ಮ್ಯಾಪ್ ಹಾಕ್ತೀನಿ ಲಟ್ರು ಮನೆ ಅಕ್ಕ ನಾನು ಯಾವತ್ತೂ ನೋಡೇ ಇಲ್ಲ ರೀ ನೀವೇನಾದರೂ ನೋಡಿದ್ರಾ ಇಲ್ಲಪ್ಪ ನಂತರ ನೀವು ಉತ್ತರ ಕೊಡೋಕ್ಕಾಗಲ್ವಾ ಅದೇ ನಂಗೆ ಕೊಡ್ತೀರಾ ಉತ್ತರ ಅಖಿಲ ಯಾರ ಮನೆ ಇದು ಹುಡುಗಿ ಮನೆ ಅಂದ್ರೆ ಯಾವ ಹುಡುಗಿ ಮನೆ ನಮ್ಮ ಆದಿನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಮನೆ ಆಹಾ ಲೇ ಪಾರ್ವತಿ ಇಷ್ಟು ದಿನ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದೆ ಈಗ ಕಣ್ಣು ಕಟ್ಟದಂಗೆ ಆಗಿರ್ಬೇಕಲ್ವಾ ಅಲ್ಲ ಅಖಿಲ ನಮ್ ಯಾರಿಗೂ ಒಂದು ಮಾತು ಹೇಳಿದ್ರೆ ಈ ನಿರ್ಧಾರ ತಗೊಂಡ್ಯಾ ಹೌದು ರಘು ಆದರೆ ಹುಡುಗಿಯ ಪೂರ್ವಾಪರ ಚೆನ್ನಾಗಿ ವಿಚಾರಿಸಿನೇ ಈ ನಿರ್ಧಾರ ತಗೊಂಡಿದ್ದೀನಿ ಈ ಹುಡುಗಿ ನಮ್ಮ ಮನೆತನಕ್ಕೆ ತಕ್ಕ ಸೊಸೆ ಆಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಲ್ಲ ಆ ನಂಬಿಕೆ ನಮಗೂ ಬರಬೇಕಲ್ಲ ಯಾಕೆ ರಘು ನಾನು ತಗೊಳ್ಳೋ ನಿರ್ಧಾರದ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ನನ್ನ ಮಗನ ಮದುವೆ ಬಗ್ಗೆ ನನ್ನ ಯೋಚನೆಗಳು ಸರಿ ಇರಲ್ಲ ಅಂತ ಏನಾದರೂ ಅನುಮಾನನಾ? ಹಾಗಲ್ಲ ಅಖಿಲ, ನಮ್ಗೆ ಯಾರಿಗೂ ಒಂದು ಮಾತು ಹೇಳದೆ ಸುಳುವು ಕೊಡದೆ ಈ ನಿರ್ಧಾರ ತಗೊಂಡಿದೆಯಲ್ಲ, ಆಶ್ಚರ್ಯ ಆಗ್ತಾ ಇದೆ. ಅಷ್ಟೇ ತಾನೇ, ಬೇಸರ ಅಂತೂ ಆಗಿಲ್ವಲ್ಲ? ನನ್ನ ಮಗನ ಬದುಕಿನ ಬಗ್ಗೆ, ಭವಿಷ್ಯದ ಬಗ್ಗೆ ಅಪಾರವಾದ ಆಸೆ ಭರವಸೆಯನ್ನು ಹೊಂದಿರೋಳು ನಾನು. ಅವನ ಜೀವನ ಚೆನ್ನಾಗಿರಬೇಕು, ನಾನು ಅಂದ್ಕೊಂಡು ಹಾಗೆ ಇರಬೇಕು ಅಂದಾಗ ಕೆಲವು ವಿಷಯಗಳನ್ನು ಗೌಪ್ಯವಾಗಿ ಇಡೋದು ಅನಿವಾರ್ಯ ಆಗುತ್ತೆ. ಶುಭ ಕಾರ್ಯ ನಡೆಯುವಾಗ ಯಾರ ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ಶುಭ ಕಾರ್ಯಕ್ಕೆ ಅಡ್ಡಗಾಲು ಹಾಕೋರು ನೂರಾರು ಜನ ಇರ್ತಾರೆ ಅಲ್ವಾ? ನಮಸ್ಕಾರ ಅಮ್ಮ. ನಮಸ್ಕಾರ. ಕ್ಷಮಿಸಿ, ನಾ ಬರೋದು ಸ್ವಲ್ಪ ತಡ ಆಯಿತು, ಆದರೆ ನೀವು ಇಷ್ಟು ಬೇಗ ಬರ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ. ಪರವಾಗಿಲ್ಲ, ಶುಭ ಕಾರ್ಯಕ್ಕೆ ತಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಮುಂಚಿತವಾಗಿ ಹೊರಟ್ವಿ. ಇವರು ಹುಡುಗಿ ತಂದೆ ರಾಜಶೇಖರ್ ಅಂತ. ನಮಸ್ಕಾರ. ನಮಸ್ಕಾರ ಅಮ್ಮ. ಇವಳು ನನ್ನ ಹೆಂಡತಿ ಯಶೋಮತಿ ಅಂತ. ನಮಸ್ತೆ. ನಮಸ್ತೆ. ಇವರು ಅರಸನಕೋಟೆ ಅಖಿಲಾಂಡೇಶ್ವರಿ. ಅಯ್ಯೋ, ಇವ್ರ ಬಗ್ಗೆ ಯಾರೂ ಗೊತ್ತಿಲ್ಲ, ಅವ್ರ ಪರಿಚಯ ಮಾಡ್ಕೊಡ್ಬೇಕಾ ನೀವು? ಇದು ನನ್ನ ಹಸ್ಬೆಂಡ್ ರಘುರಾಮ್. ನಮಸ್ಕಾರ ಸರ್. ಇವನು ನನ್ನ ಮೊದಲನೇ ಮಗ ಆದಿತ್ಯ. ಇವನೇ ಇವನೇ ನಿಮ್ಮ ಮಗಳನ್ನ ನೋಡ್ಲಿಕ್ಕೆ ಬಂದಿರೋ ಗಂಡು. ಈ ಹುಡುಗಿ ಪಾರ್ವತಿ. ಇವಳ ಹೆಸರು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಮುದ್ದಾಗಿದ್ದಾಳೆ. ನಿಮ್ಗೆ ಇವಳು ಏನಾಗಬೇಕು? ನಮ್ಮನೆ ಕೆಲಸದವಳು. ರೀ, ಇದೆಲ್ಲ ನಿಜಾನಾ? ನನ್ನ ಭ್ರಮೆ ಅಲ್ಲ ತಾನೆ? ಭ್ರಮೆ ಇಲ್ಲ ಅಂದ್ರೆ ನೀನು ಚೂತ್ಕೋಬೇಕು ಅಂತ ಚೂತ್ತೀಯ. ಸಾರಿ. ಆಹಾ, ಒಂದು ಮನೆ ಕೆಲಸದ ಹುಡುಗಿನೂ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀರಾ ಅಂದರೆ ಇದರಲ್ಲೇ ಗೊತ್ತಾಗತ್ತೆ ನಿಮ್ದು ಎಂಥ ಮನೆತನ ಅಂತ. ರೀ, ಏನ್ರಿ ನೀವು ಮನೆಗೆ ಬಂದಿರೋರನ್ನ ಹೊರಗಡೆ ನಿಲ್ಸ್ಕೊಂಡೆ ಮಾತಾಡ್ಸ್ತಿದ್ದೀರಲ್ಲ, ಒಳಗಡೆ ಕರೆಯೋದಲ್ವಾ? ಅಯ್ಯೋ, ಅವ್ರು ಬಂದು ಖುಷಿಲಿ ನನ್ನ ಮೈ ಮರೆತುಬಿಟ್ಟೆ. ಐ ಆಮ್ ಸಾರಿ, ಪ್ಲೀಸ್ ಕಮ್. ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಕೂತ್ಕೋಪಾದಿ. ನಿಮ್ಮನೆ ಅಷ್ಟು ನಮ್ಮ ಮನೆ ದೊಡ್ಡದಾಗಿಲ್ಲ. ಅಯ್ಯೋ, ಹಾಗೆಲ್ಲ ಹೇಳಬೇಡಿ. ಮನೆಗಿಂತ ಮನಸ್ಸು ತುಂಬ ಮುಖ್ಯ. ಸತ್ಯವಾದ ಮಾತು ಹೇಳಿದ್ರಿ ಮೇಡಮ್. ಅಂದಾಗೆ ಇವ್ರದ್ದು ನಿಮ್ಮ ಹಾಗೆ ತುಂಬಾ ಬಿಸ್ನೆಸ್ ಇದೆ, ಅದರಲ್ಲೂ ಗ್ರಾನೈಟ್ ಬಿಸ್ನೆಸ್ಸಲ್ಲಿ ಎತ್ತಿದ ಕೈ. ಈಗ ಹೇಗೆ ನಡೀತಿದೆ ಬಿಸ್ನೆಸ್? ಈಗ ಸ್ವಲ್ಪ ಡಲ್ಲೇ, ಅಷ್ಟಕ್ಕಷ್ಟೇ. ಇರಲಿ ಬಿಡಿ, ಬಿಸ್ನೆಸ್ ಅಂದಮೇಲೆ ಏಳು ಬೀಳು ಇದ್ದೇ ಇರುತ್ತೆ. ನಾವು ಎದೆಗುಂದದೆ ಮುಂದುವರಿಸ್ಕೊಂಡು ಹೋಗಬೇಕು ಅಷ್ಟೇ. ನಿಮಗೆ ಹೇಳಿದ ಸಮಯಕ್ಕಿಂತ ಸ್ವಲ್ಪ ಬೇಗನೆ ಬಂದುಬಿಟ್ವಿ. ನಿಮಗೇನು ತೊಂದರೆ ಇಲ್ಲ ತಾನೇ? ಅಯ್ಯೋ, ಹಾಗೇನೂ ಇಲ್ಲ. ನೀವು 11 ಗಂಟೆಗೆ ಬರ್ತೀರಾ ಅಂತ ಕೃಷ್ಣಪ್ಪ ಅವ್ರು ಹೇಳಿದರು. ಇವಾಗಿನ್ನೂ 10 ಗಂಟೆ ಅಲ್ವಾ, ಇನ್ನೂ ತಯಾರಿ ಅಂಥದ್ರಲ್ಲೇ ಇತ್ತು. ಇನ್ನೇನು ಅಂದ್ಕೋಬೇಡಿ. ಓ, ಹಾಗಿದ್ರೆ ನಿಮ್ಮ ಹುಡುಗಿ ಇನ್ನೂ ರೆಡಿಯಾಗಿಲ್ಲ ಅಂತಾಯಿತು. ಇನ್ನು ಸ್ವಲ್ಪ ಹೊತ್ತಲ್ಲೇ ರೆಡಿ ಆಗಿಬಿಡ್ತಾಳೆ. ನಮಗೂ ನಮ್ಮ ಸೊಸೆನ ನೋಡೋ ಕುತೂಹಲ, ಅದಕ್ಕೆ ತಾಂಬೂಲ ಸಮೇತ 1 ಗಂಟೆ ಮುಂಚಿತವಾಗಿ ಹೊರಗೆ ಬಿಟ್ವಿ. ನಾವು ಬೇಗ ಬಂದ್ಬಿಟ್ವಿ ಅಂತ ನೀವು ಗಡಿಬಿಡಿ ಮಾಡ್ಕೋಬೇಡಿ. ಹುಡುಗಿ ಆರಾಮಾಗಿ ರೆಡಿಯಾಗಿ ಬರಲಿ. ಹಾ, ನಿಮ್ಮ ಹುಡುಗಿನ ರೆಡಿ ಮಾಡೋದಕ್ಕೆ ನಮ್ಮ ಮನೆ ಕೆಲಸದವಳು ಸಹಾಯ ಮಾಡ್ತಾಳೆ. ಇವಳು ನಮ್ಮನೆ ಎಲ್ಲ ಕೆಲಸನೂ ಮಾಡ್ತಾಳೆ. ನಿಮ್ಮ ಮಗಳನ್ನ ಚಿಟ್ಕಿ ಹೊಡೆಯಷ್ಟಲ್ಲಿ ರೆಡಿ ಮಾಡಿಬಿಡ್ತಾಳೆ. ನಿಮ್ಮ ಮಾತು ಕೇಳಿ ನನಗೆ ತುಂಬಾನೇ ಸಂತೋಷ ಆಯಿತು. ಪಾರ್ವತಿ, ನಿಮ್ಮ ಮಗಳು ರೂಮ್ ತೋರಿಸಿ ಬನ್ನಿ. ಏ ಬಾರೆ, यामिनी इवळे नन मुद्दिन मगलू यामिनी. ओ माय सिंड्रेला, निन हेसरू यामिनी अंतना? हौदु, नन हेसरू दामिनी अंत. ओ नाइस यामिनी, नी नोडोदक्के महालक्ष्मी ತರ ಇದೆಯಾ. ನಮ್ಮ ಆದಿತ್ಯನಿಗೆ ಸಕ್ಕತ್ ಜೋಡಿ ನೀನು. ಥ್ಯಾಂಕ್ಸ್ ಮಾಮ್. ಇವರು ದಾಮಿನಿ ಅಂತ, ಹುಡುಗನ ಚಿಕ್ಕಮ್ಮ. ನಮಸ್ತೆ. ಹಾಂ ಸರಿ ಸರಿ, ಬೇಗ ಬೇಗ ರೆಡಿಯಾಗ್ಬಿಟ್ಟು ಬಾ, ಎಲ್ಲರೂ ಕಾಯ್ತಾ ಇರ್ತಾರೆ. ಇವ್ರು ನಿನಗೆ ಸಹಾಯ ಮಾಡ್ತಾರೆ. ಇವರು ನಮ್ಮ ಮನೆ ಕೆಲಸದವಳು. ಆಕ್ಚುಲಿ ನಾನು ಅವ್ರ ಕೆಲಸದ ಬಗ್ಗೆ ಕೇಳಲಿಲ್ಲ, ಅವ್ರ ಹೆಸರು ಕೇಳಿದೆ. ಏಯ್ ಹೇಳೆ, ನಮ್ಮ ಯಾಮಿನಿ ಕೇಳ್ತಾ ಇಲ್ವಾ? ಪಾರ್ವತಿ, ನೈಸ್ ನೇಮ್. ಲೇ ಪಾರ್ವತಿ, ನಮ್ಮ ಯಾಮಿನಿನ ಸಖತ್ತಾಗಿ ರೆಡಿ ಮಾಡಿಬಿಡು ಬೇಗ. ಯಾಮಿನಿ, ನೀನು ಬೇಗ ರೆಡಿಯಾಗಿ ಬಂದ್ಬಿಡಮ್ಮ. ಶ್ಯೋ ಮ್ಯಾಮ್. ಅಯ್ಯೋ ಮೇಡಮ್ ಅಲ್ಲ, ನಾನು ನಿನಗೆ ಚಿಕ್ಕತ್ತೆ ಆಗಬೇಕು. ಚಿಕ್ಕತ್ತೆ ಅಲ್ಲೋ? ಓಕೆ. ಲೇ ಪಾರ್ವತಿ ಅವರೇ, ಯಾಕೆ ಒಂಥರ ಇದ್ದೀರಾ? ಮೈ ಹುಷಾರಿಲ್ವಾ? ಇಲ್ಲ ಮೇಡಮ್, ಆ ಥರ ಎಲ್ಲ ಏನೂ ಇಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ತಲೆನೋವು ಅಷ್ಟೇ. ಟ್ಯಾಬ್ಲೆಟ್ಸ್ ಕೊಡಲಾ? ಬೇಡ, ಮಾತ್ರೆಯಿಂದ ನೋವು ಕಮ್ಮಿ ಆಗೋದಿಲ್ಲ. ಮತ್ತೆ ಅಂದರೆ ಸ್ವಲ್ಪ ಹೊತ್ತು ಹೋದರೆ ಅದಾಗದೆ ಕಮ್ಮಿ ಆಗುತ್ತೆ. ಹೋ, ಹಾಗಿದ್ರೆ ನೋವು ತಡ್ಕೊಂಡು ಅಭ್ಯಾಸ ಇದೆ ಅಂತ ಆಯಿತು. ನನ್ನಿಂದ ಆಗಲ್ಲಪ್ಪ. ಪಾರ್ವತಿ ಅವರೇ, ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನನ್ನ ಸ್ಯಾರಿ ಉಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀರಾ? ಒಂದು ನಿಮಿಷ ಬಂದರೆ. ಯಾವಾಗ ನಿರ್ಧಾರ ಮಾಡ್ತೇನೆ ನಾನು? ನಿನ್ನೆ ರಾತ್ರಿ ನೀವು ರೂಮಿಗೆ ಬಂದಾಗ ನಾನು ಈ ಬ್ರೋಕರ್ ಕೃಷ್ಣಪ್ಪನವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಆಗಲೇ ಇವರು ಈ ಸಂಬಂಧದ ಬಗ್ಗೆ ಹೇಳಿದ್ದು. ಹುಡುಗಿ ಫೋಟೋಗಳನ್ನು ಕಳಿಸಿದ್ರು, ನೋಡಿ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಯಾಕೊಂದ್ಸಲ ನೋಡಬಾರ್ದು ಅಂತ ನಿಮ್ಮನ್ನು ಎಲ್ಲ ಕರ್ಕೊಂಡು ಬಂದಿದ್ದು. ಅಕ್ಕ ಅಕ್ಕ, ನಿಮ್ಮ ಸೆಲೆಕ್ಷನ್ ಅಂತೂ ಸೂಪರ್ ಅಕ್ಕ. ತುಂಬ ಚೆನ್ನಾಗಿದ್ದಾಳೆ ಹುಡುಗಿ. ಹೌದಾ? ಹೂ ಅಕ್ಕ, ನೋಡೋಕ್ಕೆ ತುಂಬ ಮುದ್ದಾಗಿದ್ದಾಳೆ. ಮಾತು ಬಂಗಾರ, ನಗು ಡೈಮಂಡ್. ಅದು ಅಲ್ಲದೆ ನನಗೂ ಅವಳಿಗೂ ತುಂಬ ಹೋಲಿಕೆ ಇದೆ ಅಕ್ಕ. ಅದು ಹೇಗೆ? ನನ್ನ ಹೆಸರು ದಾಮಿನಿ, ಅವಳ ಹೆಸರು ಯಾಮಿನಿ. ಸೂಪರ್ ಆಗಿದೆ. ನೋಡಿದ್ರೆ ಮೇಡಮ್, ಹೆಸರಲ್ಲೇ ಸಂಬಂಧ ಅಡಗಿದೆ. ಹೆಸರು ಸಾಮ್ಯತೆ ಇದ್ದ ಮಾತ್ರಕ್ಕೆ ಸಂಬಂಧ ಕಲ್ಪಿಸೋಕ್ಕಾಗತ್ತಾ? ನೀವು ಹೇಳೋದು ಒಂದು ರೀತಿಯಲ್ಲಿ ಸರಿನೇ, ಆದರೆ ಸಂಬಂಧ ಕುದುರಿಸೋದಕ್ಕೆ ತಾನೇ ಇಲ್ಲಿ ಬಂದಿರೋದು. ಆಗಲಿ, ಮೊದಲು ಹುಡುಗಿ ನೋಡೋಣ, ಆಮೇಲೆ ಸಂಬಂಧದ ಬಗ್ಗೆ ಮಾತಾಡಿದ್ರಾಯ್ತು. ಏನಾಯ್ತು ಆದಿ? ಅಮ್ಮ ಒಂದು ಇಂಪಾರ್ಟೆಂಟ್ ಕಾಲ್ ಮಾಡೋದಿತ್ತು।